ನಮಸ್ಕಾರ ಜನಪ್ರತಿನಿಧಿಯ ನ್ಯೂಸ್ ವೀವ್ಸ್ ಗೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. 2022 ರಲ್ಲಿ ಪ್ರತಿದಿನ 456 ರಿಂದ 468 ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಆಘಾತಕಾರಿ ವರದಿ ಒಂದು ಇತ್ತೀಚೆಗೆ ಬಿಡುಗಡೆಗೊಂಡಿದೆ. ದೇಶದಲ್ಲಿ ಒಟ್ಟು 1 ವರ್ಷದಲ್ಲಿ 170924ಕ್ಕೂ ಹೆಚ್ಚು ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿ ಹೇಳಿದೆ. ಅದರಲ್ಲಿ ಸುಮಾರು 1/3 ಒಂದು ಭಾಗದಷ್ಟು ದೈನಂದಿನ ಕೂಲಿಕಾರರು, ಕೃಷಿ ಕಾರ್ಮಿಕರು ಮತ್ತು ರೈತರು ಎಂದು ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಅಥವಾ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಅದನ್ನು ನಾವು NCRB ಅಂತ ಕರಿತೇವೆ, ಅದರ ಆಕ್ಸಿಡೆಂಟಲ್ ಡೆತ್ಸ್ ಅಂಡ್ ಸುಸೈಡ್ಸ್ ಇನ್ ಇಂಡಿಯಾ ADSI 2022 ವರದಿಯು ಹೇಳಿದೆ. ಮಾತ್ರ ಅಲ್ಲದೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಉಲ್ಲೇಖಿಸಿದೆ. ಇತ್ತೀಚೆಗೆ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ತೆಲಂಗಾಣದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಮುಗಿಯುತ್ತಿದ್ದಂತೆ ವರದಿಯನ್ನ NCRB ಬಿಡುಗಡೆ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ದೇಶದಾದ್ಯಂತ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜನರ ಮೇಲೆ ಎಸಗಲಾಗ್ತಿರುವಂತಹ ದೌರ್ಜನ್ಯ ಹಾಗೂ ಅಪರಾಧಗಳ ಪ್ರಮಾಣ ಪ್ರತಿ ವರ್ಷ ಹೆಚ್ಚಳ ಆಗ್ತಿದೆ ಎನ್ನುವುದನ್ನ ಕೂಡ ವರದಿ ಹೇಳಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ, ಅಂದರೆ 2021ಕ್ಕೆ ಹೋಲಿಸಿದರೆ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ತೆಲಂಗಾಣ ಇವೆಲ್ಲವೂ 2022ರಲ್ಲಿ ಅಂತಹ ಪ್ರಕರಣಗಳಲ್ಲಿ ಹೆಚ್ಚಳವನ್ನು ಕಂಡಿದೆ ಎಂದು ವರದಿ ವಿವರಿಸಿದೆ. ಇನ್ನು ಮಿಜೋರಾಂನಲ್ಲಿ 2021ರಲ್ಲಿ SC ಅಥವಾ ST ಜನರ ವಿರುದ್ಧ ಯಾವುದೇ ದೌರ್ಜನ್ಯ ಪ್ರಕರಣಗಳು ವರದಿ ಆಗಿರಲಿಲ್ಲ. ಆದರೆ 2022ರಲ್ಲಿ SCಗಳ ವಿರುದ್ಧ 5 ದೌರ್ಜನ್ಯ ಪ್ರಕರಣಗಳು ಮತ್ತು ST ಜನರ ವಿರುದ್ಧ ಸುಮಾರು 29 ಅಪರಾಧ ಪ್ರಕರಣಗಳು ವರದಿಯಾಗಿವೆ. SC ಮತ್ತು ST ಜನರ ಮೇಲೆ ನಡೆದ ಅಪರಾಧಗಳು ಮತ್ತು ದೌರ್ಜನ್ಯಗಳ ಅತಿ ಹೆಚ್ಚು ಘಟನೆಗಳು ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ ನಡೆಯಲಾಗಿದೆ ಎಂದು ವರದಿ ಹೇಳಿದೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ ಮತ್ತು ಪಂಜಾಬ್ಗಳಲ್ಲಿ SC ST ಜನರ ಮೇಲಿನ ಅಪರಾಧಗಳು ಮತ್ತು ದೌರ್ಜನ್ಯಗಳು ಅತಿ ಹೆಚ್ಚು ಇರುವ ಇತರ ರಾಜ್ಯಗಳು ಎಂದು ವರದಿ ವಿವರಿಸಿದೆ. ಇದಲ್ಲದೆ ಕ್ರೈಮ್ ಇನ್ ಇಂಡಿಯಾ ವರದಿಯು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 2022ರಲ್ಲಿ ಅಪರಾಧಗಳ ಪ್ರಕರಣಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ ಎಂದು ತೋರಿಸಿದೆ. ಕಾನೂನು ಬಾಹಿರ ಚಟುವಟಿಕೆಗಳ ತಡೆ ಕಾಯ್ದೆ ಅಥವಾ UAPA ಅಡಿಯಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಸುಮಾರು 25% ಹೆಚ್ಚಳ ಆಗಿದೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆ 1989 ಅಥವಾ ದೌರ್ಜನ್ಯ ತಡೆ ಕಾಯ್ದೆ 1989 ಭಾರತದ ಸಂಸತ್ತು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ವಿರುದ್ಧ ದೌರ್ಜನ್ಯಗಳು ಮತ್ತು ದ್ವೇಷದ ಅಪರಾಧಗಳನ್ನು ತಡೆಗಟ್ಟಲು ಜಾರಿಗೆ ತಂದಿದೆ. ಈ ಕಾಯ್ದೆಯನ್ನು ಜನಪ್ರಿಯವಾಗಿ SC ST ಕಾಯ್ದೆ ಎಂದು ಕೂಡ ಕರೆಯಲಾಗ್ತದೆ. ಕಾನೂನಾತ್ಮಕವಾಗಿ ಇಂತಹ ವ್ಯವಸ್ಥೆಗಳೆಲ್ಲವೂ ಕೂಡ ಇವೆ. ಆದರೂ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದು ನಿಜಕ್ಕೂ ವಿಷಾದನೀಯ. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ಈ ಸಮುದಾಯಗಳ ಜನರ ಮೇಲೆ, ಅಂದರೆ SC ST ಜನಾಂಗದ ಮೇಲೆ 1124 ದೌರ್ಜನ್ಯ ಪ್ರಕರಣಗಳು 2022ರಲ್ಲಿ ವಿಲೇವಾರಿ ಮಾಡಿದ್ದಾರೆ. ಆದರೆ ಇವುಗಳಲ್ಲಿ ಶಿಕ್ಷೆ ಆಗಿದ್ದು ಕೇವಲ 15 ಪ್ರಕರಣಗಳಲ್ಲಿ ಮಾತ್ರ. ವಿಲೇವಾರಿಯಾದ ಒಟ್ಟು ಪ್ರಕರಣಕ್ಕೆ ಹೋಲಿಸಿದರೆ ಶಿಕ್ಷೆಯಾದ ಪ್ರಕರಣಗಳ ಪ್ರಮಾಣ 1.3% ಮಾತ್ರ ಎನ್ನುವುದು ಉಲ್ಲೇಖಾರ್ಹ. ಪರಿಶಿಷ್ಟ ಜಾತಿಯ ಜನರ ಮೇಲೆ ಅತಿ ಹೆಚ್ಚು ಪ್ರಕರಣಗಳು ದಾಖಲಾದ ರಾಜ್ಯಗಳಲ್ಲಿ ಶಿಕ್ಷೆಯಾದ ಪ್ರಕರಣಗಳ ಪ್ರಮಾಣ ಅತ್ಯಂತ ಕಡಿಮೆ ಇರುವುದು ನಮ್ಮ ಕರ್ನಾಟಕದಲ್ಲಿಯೇ ಎನ್ನುವುದು ನಾವು ಗಮನಿಸಬೇಕು. ಇನ್ನು ಈ ಸಮುದಾಯಗಳ ಮಹಿಳೆಯರ ಮೇಲೆ ನಡೆದ ದೌರ್ಜನ್ಯಗಳನ್ನು ಗಮನಿಸಿದರೆ ಅವುಗಳಲ್ಲಿ ಅತ್ಯಾಚಾರ ಪ್ರಕರಣಗಳೇ ಹೆಚ್ಚಿವೆ. ಉಳಿದಂತೆ ಹಲ್ಲೆ, ಸಾರ್ವಜನಿಕವಾಗಿ ಬೆತ್ತಲುಗೊಳಿಸುವುದನ್ನು ಒಳಗೊಂಡು ಲೈಂಗಿಕ ಕ್ರಿಯೆಯಲ್ಲಿ ಇರುವಾಗ ಕದ್ದು ನೋಡಿದಂತಹ ಪ್ರಕರಣಗಳು ಹಾಗೂ ಗೌಪ್ಯವಾಗಿ ಚಿತ್ರೀಕರಿಸಿದ ಕೃತ್ಯಗಳು ಸೇರಿವೆ ಎನ್ನುವುದನ್ನು ವರದಿಯಾಗಿದೆ. ಸೊ 2022ರಲ್ಲಿ ದೇಶದಲ್ಲಿ ಒಟ್ಟು ಈ ಸಮುದಾಯಕ್ಕೆ ಸೇರಿದ ಮಹಿಳೆಯರನ್ನು ಜಾತಿಯ ಕಾರಣಕ್ಕಾಗಿ ಸಾರ್ವಜನಿಕವಾಗಿ ಬೆತ್ತಲುಗೊಳಿಸಿದ ಸುಮಾರು 343 ಪ್ರಕರಣಗಳು ದಾಖಲಾಗಿವೆ ಎಂದು ವರದಿ ಉಲ್ಲೇಖಿಸಿದೆ. ADSI ಆಕ್ಸಿಡೆಂಟಲ್ ಡೆತ್ಸ್ ಅಂಡ್ ಸುಸೈಡ್ ಇನ್ ಇಂಡಿಯಾ 2022ರ ವರದಿಯಲ್ಲಿ ಪ್ರಕಟವಾದ ಆತ್ಮಹತ್ಯೆಯ ಮಾಹಿತಿಯ ಪ್ರಕಾರ ವರ್ಷದಲ್ಲಿ ಗರಿಷ್ಠ ಆತ್ಮಹತ್ಯೆಗಳು ನಡೆದ ರಾಜ್ಯಗಳನ್ನು ನಾವು ಗಮನಿಸೋದಾದರೆ ಮಹಾರಾಷ್ಟ್ರದಲ್ಲಿ 22746, ತಮಿಳುನಾಡಿನಲ್ಲಿ 19834, ಮಧ್ಯಪ್ರದೇಶದಲ್ಲಿ 15386, ಇನ್ನು ನಮ್ಮ ಕರ್ನಾಟಕದಲ್ಲಿ 13606,
ಕೇರಳದಲ್ಲಿ 10,162 ಮತ್ತು ತೆಲಂಗಾಣದಲ್ಲಿ 9,980 ಪ್ರಕರಣಗಳು ವರದಿಯಾಗಿವೆ ಎಂದು ತೋರಿಸಲಾಗಿದೆ. ಕೆಲವು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಉತ್ತರಾಖಂಡ, ಗೋವಾ, ಮಣಿಪುರ, ಮಿಜೋರಾಂ, ತ್ರಿಪುರ, ಚಂಡೀಗಢ, ದೆಹಲಿ, ಲಕ್ಷದ್ವೀಪ ಮತ್ತು ಪುದುಚೇರಿಗಳಲ್ಲಿ ರೈತರು ಅಥವಾ ಕೃಷಿಕರು ಹಾಗೂ ಕೃಷಿ ಕಾರ್ಮಿಕರ ಶೂನ್ಯ ಆತ್ಮಹತ್ಯೆ ವರದಿಯಾಗಿದೆ. ADSI ವರದಿಯು ಇದನ್ನು ಸೂಕ್ಷ್ಮವಾಗಿ ಗಮನಿಸಿದೆ. 2022 ರಲ್ಲಿ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ ಸುಮಾರು 48,000 ಮಹಿಳೆಯರಲ್ಲಿ ADSI ವರದಿಯು ಶೇಕಡ 52%ಕ್ಕಿಂತ ಹೆಚ್ಚು ಗೃಹಿಣಿಯರು ಎಂದು ಹೇಳಿದೆ. ವರ್ಷದಲ್ಲಿ ವರದಿಯಾದ ಒಟ್ಟು ಆತ್ಮಹತ್ಯೆಗಳಲ್ಲಿ ಶೇಕಡ 14%ರಷ್ಟು ಮಹಿಳೆಯರೇ ಆಗಿದ್ದಾರೆ ಎಂದು ಕೂಡ ಹೇಳಿದೆ. ಮಾತ್ರ ಅಲ್ಲದೆ 2022 ರಲ್ಲಿ 28 ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿಯರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ವರದಿ ತಿಳಿಸಿದೆ. ಬಹಳ ಪ್ರಮುಖವಾಗಿ ವರದಿಯಲ್ಲಿ 2022 ರಲ್ಲಿ ಕೌಟುಂಬಿಕ ಸಮಸ್ಯೆಗಳು ಮತ್ತು ಅನಾರೋಗ್ಯಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡವರೇ ಹೆಚ್ಚು ಎಂದು ಹೇಳಿದೆ. ಒಂದು ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಸುಮಾರು 1/2 ಮಂದಿ ಇದೇ ಕಾರಣಕ್ಕೆ ಮನನೊಂದವರೇ ಹೆಚ್ಚು ಎಂದು ಹೇಳಿದೆ. ಇನ್ನು ಮಾದಕ ವ್ಯಸನ ಮತ್ತು ಮದ್ಯ ವ್ಯಸನ, ವೈವಾಹಿಕ ಸಂಬಂಧಿತ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ, ನಿರುದ್ಯೋಗ ಇತ್ಯಾದಿ ಸಮಸ್ಯೆಗಳಿಂದ ಮನನೊಂದವರಾಗಿದ್ದಾರೆ ಎಂದು ವರದಿ ಉಲ್ಲೇಖಿಸಿದೆ. ಆದಾಗ್ಯೂ ಮದುವೆ ಸಂಬಂಧಿತ ಸಮಸ್ಯೆಗಳ ಕಾರಣದಿಂದ ಆತ್ಮಹತ್ಯೆ ಮಾಡಿಕೊಂಡವರಲ್ಲಿ ಹೆಚ್ಚು ಮಹಿಳೆಯರೇ ಆಗಿದ್ದಾರೆ. ಅದರಲ್ಲೂ ವರದಕ್ಷಿಣೆಗೆ ಸಂಬಂಧಿಸಿದಂತಹ ವಿಷಯಗಳಿಗೆ ನೊಂದವರೇ ಹೆಚ್ಚು ಎಂಬುದನ್ನು ವರದಿ ಹೇಳಿದೆ. ಬಹಳ ಪ್ರಮುಖವಾಗಿ ವರದಕ್ಷಿಣೆಯು ನಮ್ಮ ಸಮಾಜದಲ್ಲಿ ಒಂದು ಸಾಮಾಜಿಕ ಪಿಡುಗಾಗಿದ್ದು ಮಹಿಳೆಯರ ಮೇಲೆ ನಿರಂತರವಾಗಿ ಊಹಿಸಲು ಸಾಧ್ಯವಾಗದಂತಹ ಮಟ್ಟದಲ್ಲಿ ಒಂದು ಹಂತದಲ್ಲಿ ಚಿತ್ರಹಿಂಸೆ ಈ ಕಾರಣದಿಂದ ನಡೀತಾ ಇದೆ. ಈ ಪಿಡುಗು ಸಮಾಜದಲ್ಲಿ ಬಡವ, ಮಧ್ಯಮ ಅಥವಾ ಶ್ರೀಮಂತ ವರ್ಗದವರು ಯಾರೇ ಇರಲಿ ಎಲ್ರಿಗೂ ಇಂದಿಗೂ ಈ ಕಾಲಘಟ್ಟದಲ್ಲಿಯೂ ಮಾನಸಿಕ ಹಿಂಸೆ ಕೊಡ್ತಾ ಇದೆ. ಮಾತ್ರ ಅಲ್ಲದೆ ಜೀವ ತೆಗೆದುಕೊಳ್ಳುವ ಮಟ್ಟದವರೆಗೆ ಇದು ಕಾಡ್ತಾ ಇದೆ ಎನ್ನುವುದನ್ನ ಈ ವರದಿ ಪರೋಕ್ಷವಾಗಿ ಹೇಳಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ನಡುವೆ NCERB ಈ ವರದಿ ನಿಜಕ್ಕೂ ಆಘಾತಕಾರಿಯಾಗಿದೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಈ ವರದಿಯ ಪ್ರಕಾರ ಪ್ರತಿ ಗಂಟೆಗೆ ಸರಾಸರಿ 19 ಮಂದಿ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಎಂದು ಕೂಡ ತಿಳಿಸಿದೆ. ಜಗತ್ತಿನ ಲಕ್ಷಾಂತರ ಮಂದಿ ಒಂದು ನೆಮ್ಮದಿಯ ಬದುಕನ್ನ ಇವತ್ತು ಕಾಣ್ತಾ ಇಲ್ಲ ಎನ್ನುವುದಕ್ಕೆ ಇದು ಒಂದು ರೀತಿಯಲ್ಲಿ ಕನ್ನಡಿ ಹಿಡಿತಾ ಇದೆ ಅನ್ನೋದರಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಶೇಕಡವಾರು ಆತ್ಮಹತ್ಯೆ ಮಾಡಿಕೊಂಡವರನ್ನ ನಾವು ಗಮನಿಸೋದಾದ್ರೆ 2022 ರಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಪೈಕಿ ಶೇಕಡ 31.7%ರಷ್ಟು ಮಂದಿ ಕೌಟುಂಬಿಕ ಸಮಸ್ಯೆಗಳಿಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ್ರೆ ಶೇಕಡ 18.4%ರಷ್ಟು ಮಂದಿ ಅನಾರೋಗ್ಯದ ಕಾರಣದಿಂದ, ಶೇಕಡ 6.8%ರಷ್ಟು ಮಂದಿ ಮಾದಕ ವ್ಯಸನ, ಶೇಕಡ 4.8%ರಷ್ಟು ಮಂದಿ ವೈವಾಹಿಕ ಸಂಬಂಧ, ಶೇಕಡ 4.5%ರಷ್ಟು ಮಂದಿ ಪ್ರೇಮ ಸಂಬಂಧ ಮತ್ತು ಶೇಕಡ 4.1%ರಷ್ಟು ಮಂದಿ ಸಾಲ ಅಥವಾ ಆರ್ಥಿಕ ಸಮಸ್ಯೆ ಹಾಗೂ ಶೇಕಡ 1.9%ರಷ್ಟು ಮಂದಿ ನಿರುದ್ಯೋಗದ ಸಮಸ್ಯೆಗೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು NCERB ತನ್ನ ವರದಿಯಲ್ಲಿ ಮಾಹಿತಿ ನೀಡಿದೆ. ಇದನ್ನು ಹೇಳುವಂತಹ ಪ್ರಯತ್ನ ನಮ್ಮದಾಗಿತ್ತು. ಈ ವರದಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇವೆ. ನಮಸ್ಕಾರ.